ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಪೃಥ್ವಿ ಜಾಸ್ತಿ ಸ್ವಾಗತ ಫ್ರೆಂಡ್ಸ್. ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. SSC ಕಡೆಯಿಂದ ಮತ್ತೊಂದು ಹೊಸ ನೇಮಕಾತಿ ಬಿಡುಗಡೆ ಮಾಡಿದ್ದಾರೆ. 2/2/2024 ಅದು ಸೂಚನೆಯಾಗಿದ್ದು SSCಯಲ್ಲಿ ವಿವಿಧ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ನೇಮಕಾತಿಯಾಗಿದೆ. ಇದು ಭರ್ಜರಿ ನೇಮಕಾತಿಯಾಗಿದೆ. ಇಲ್ಲಿ 12ನೇ ತರಗತಿ ಅಂದರೆ PUC ಪಾಸ್ ಆದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಅಸಿಸ್ಟೆಂಟು ಮತ್ತು ಕ್ಲರ್ಕ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಸ್ಯಾಲ್ರಿ ಬಂದುಬಿಟ್ಟು 19,000 ರಿಂದ 63,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಪ್ರಶ್ನೆ ಈ ವಿಡಿಯೋದಲ್ಲಿ ಇಲ್ಲಿ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ, ಎಷ್ಟು ಹುದ್ದೆ ಕಲಿವೆ, ಅದು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನು, ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿದೆ ಅಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದೇ ಕೊಂಡು ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ, ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇತರ ಮಾಹಿತಿ ಕೂಡ ದೊರೆತಿದೆ. ಹೌದು ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗೋಣ. ಇವಾಗ ಪ್ರಪಂಚದ್ದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ. SSC ಕಳೆದಂಥ ನೇಮಕಾತಿಯಾಗಿದೆ. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಕಾರ್ಯರತಕ್ಕಂಥ ನೇಮಕಾತಿಯಾಗಿದೆ. ಇಲ್ಲಿ ಹುದ್ದೆಗಳ ಹೆಸರು ಬಂದುಬಿಟ್ಟು ಲೋವರ್ ಡಿವಿಜನ್ ಕ್ಲರ್ಕ್ ಹುದ್ದೆಗಳಾಗಿವೆ. ಒಟ್ಟು ಹುದ್ದೆ ಬಂದುಬಿಟ್ಟು 52 ಹುದ್ದೆಗಳಿವೆ. ಹುದ್ದೆಗಳ ಹೆಸರು ಲೋವರ್ ಡಿವಿಜನ್ ಕ್ಲರ್ಕ್ 52 ಹುದ್ದೆಗಳಾಗಿವೆ. ಒಟ್ಟು ಹುದ್ದೆಗಳು 52 ಹುದ್ದೆಗಳಿವೆ. ವೇತನ ಶ್ರೇಣಿ 19,900 ರಿಂದ 63,000 ರೂಪಾಯಿ ಪರ್ ಮಂತ್ಸಲ್ಲಿರುತ್ತೆ. ಇನ್ನು ಈ ಹುದ್ದೆಗೆ ವಿದ್ಯಾರ್ಥಿ ನೋಡಬೇಕಾದ್ರೆ PUC ಅಥವಾ 12ನೇ ತರಗತಿಗೆ ಪಾಸ್ ಆದರೆ ಈ ಹುದ್ದೆಗೆ ಅಪ್ಲೈ ಮಾಡಬೇಕು. ಇಲ್ಲಿ ವಯೋಮಿತಿ ನೋಡಬೇಕಾದ್ರೆ 22/2/2024 18ರಿಂದ 45 ವರ್ಷವನ್ನು ಮೀರಿದ ಒಳಗಡೆ ಇದ್ದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಪರಿಶಿಷ್ಟ ಜಾತಿ SC ಅವರಿಗೆ 5 ವರ್ಷ ಸಲ್ಲಿಕೆ ಇರುತ್ತದೆ. OBC ಅವರಿಗೆ 3 ವರ್ಷ ಸಲ್ಲಿಕೆ ಇರುತ್ತದೆ. ಅಂಗವಿಕಲರಿಗೆ 10 ವರ್ಷ ಸಲ್ಲಿಕೆ ಇರುತ್ತದೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಜನರಲ್ ಅವರಿಗೆ 100 ರೂಪಾಯಿ ಶುಲ್ಕ ಇರುತ್ತದೆ. ಮಹಿಳೆಯರು ಮತ್ತು ಮಾಜಿ ಸೈನಿಕರು SC ಅವರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಪೇಮೆಂಟ್ ಮಾಡುವ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತದೆ. ಇನ್ನು ಎಕ್ಸಾಮಲ್ಲಿ ಯಾವ ರೀತಿ ಇರ್ತದೆ ಅಂದರೆ ಆಯ್ಕೆ ವಿಧಾನ, ಮೊದಲನೇದಾಗಿ ಪೂರ್ವಭಾವಿ ಪರೀಕ್ಷೆ ಇರ್ತವೆ, ಆಮೇಲೆ ಮುಖ್ಯ ಪರೀಕ್ಷೆ ಇರ್ತವೆ, ಮೇನ್ಸ್ ಎಕ್ಸಾಮು. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ನೀವು 21/2/2024 ಅರ್ಜಿ ಸಲ್ಲಿಸಬಹುದಾಗಿದೆ. ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ, ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಡೇಟ್ ನೋಡ್ಬೇಕಾದ್ರೆ 2/2/2024 ರಿಂದ 21/2/2024 ಆಗಿರ್ತದೆ. ಶುಲ್ಕ ಪಾವತಿಸಿ ಕೊಂಡ ದಿನಾಂಕ 21/2/2024 ಆಗಿರುತ್ತೆ. ಪೂರ್ವಭಾವಿ ಪರೀಕ್ಷೆ ಇರೋದು 10/5/2024 ಆಗಿರ್ತದೆ. ಇನ್ನು ಇದು ಆಫೀಷಿಯಲ್ ಬಂದಂಥ ನೋಟಿಫಿಕೇಷನ್ ಆಗಿರುತ್ತೆ, ನೀವು ನೋಡ್ಕೋಬೋದು. ಇಲ್ಲಿ ಸುಮಾರು 41 ಪೇಜ್ PDF ಇದೆ. ಇದು ಪ್ರಕಟವಾದ ದಿನಾಂಕ 2/2/2024 ಆಗಿರ್ತದೆ. ಇಲ್ಲಿ ನೋಟಿಸಿಂದ ಕೊಟ್ಟಿದ್ದಾರೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟು, ಲೋವರ್ ಡಿವಿಜನ್ ಕ್ಲರ್ಕು, ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಕೊಟ್ಟಿದ್ದಾರೆ. 2023/24 ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಯಾವ ರೀತಿ ಅಂತ. ಇನ್ನು ಸರ್ವಿಸ್ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಹುದ್ದೆಗಳು ಖಾಲಿವೆ ಅಂದರೆ, ರೈಲ್ವೆ ಬೋರ್ಡ್ ಸೆಕ್ರೆಟರಿಯಲ್ ಕ್ಲರಿಕಲ್ ಸರ್ವಿಸ್ನಲ್ಲಿ ಹುದ್ದೆಗಳು ಖಾಲಿವೆ. ಆಮೇಲೆ ಎಕ್ಸ್ಟರ್ನಲ್ ಅಪಿಯರಲ್ ಅಲ್ಲಿ ಹುದ್ದೆ ಖಾಲಿವೆ. ಸೆಂಟ್ರಲ್ ಪಾಸ್ಪೋರ್ಟ್ ಆರ್ಗನೈಸೇಷನ್ ಅಲ್ಲಿ ಕೂಡ ಹುದ್ದೆ ಖಾಲಿವೆ ಅಂತ ಕೊಟ್ಟಿದ್ದಾರೆ. ಆರ್ಮ್ಡ್ ಫೋರ್ಸಲ್ಲಿ ಅಲ್ಲಿರ್ತಕ್ಕಂಥ ಹುದ್ದೆಗಳು ಕಲಿವೆ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟರ್ಮಿನಲ್ ಅಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಆಫೀಸ್ ಆಫ್ ದ ರಿಜಿಸ್ಟರ್ ಜನರಲ್ ಇಂಡಿಯಾ ಅಲ್ಲಿಯೂ ನೇಮಕಾತಿ ಕಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ಈ ಟೋಟಲ್ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ಹೆಸರುಗಳಾಗಿದೆ. ಇಲ್ಲಿರ್ತಕ್ಕಂಥ ಡಿಪಾರ್ಟ್ಮೆಂಟಲ್ಲಿ ಹುದ್ದೆಗಳು ಕಲಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವೇಕೆನ್ಸಿ ವೈಸ್ ನೋಡಬೇಕಾದ್ರೆ ರೈಲ್ವೆಯಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಆಮೇಲೆ ಎಕ್ಸ್ಟರ್ನಲ್ ಅಪೇರ್ದಲ್ಲಿ 1 ಹುದ್ದೆ ಕಲಿಯಿರುತ್ತದೆ. ಎಕ್ಸ್ಟರ್ನಲ್ ಪಾಸ್ಪೋರ್ಟ್ದಲ್ಲಿ 10 ಹುದ್ದೆ ಕಲಿವೆ. ಆರ್ಮ್ಡ್ ಫೋರ್ಸಲ್ಲಿ 19 ಹುದ್ದೆ ಕಲಿವೆ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟರ್ಮಿನಲ್ಲಿ 5 ಹುದ್ದೆ ಕಲಿವೆ. ಹಾಗೂ ಇಲ್ಲಿ ಟೆನೆಟಿವ್ ವೇಕೆನ್ಸಿ ಫಾರ್ ದಿ ರಿಕ್ವೈರ್ಮೆಂಟ್ 2024 ಕೊಟ್ಟಿದ್ದಾರೆ. ಇಲ್ಲಿ ಖಾಲಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಹುದ್ದೆಗಳನ್ನ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು ಅದನ್ನು. ಇದು ವೆಬ್ಸೈಟ್ ಆಗಿದೆ, ಇಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮೂಲಕ. ಇವಾಗ ಅರ್ಜಿ ಸಲ್ಲಿಸಿಕೆ ಓಪನ್ ಆಗಿದೆ. ಅದು ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಇದನ್ನು ಕೂಡ ನೋಡ್ಕೋಬೋದು ಅಡ್ರೆಸ್ಸನ್ನು. ಹಾಗೆ ಇಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂತ. ಇಲ್ಲಿ ಇನ್ಸ್ಟ್ರಕ್ಷನ್ ಮತ್ತು ಟು ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಎಕ್ಸಾಮ್ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ, ಪೋಸ್ಟ್ ಬಗ್ಗೆ ಕ್ಲಿಯರ್ ಕೊಟ್ಟಿದ್ದಲ್ಲಿ ನೇಮ್ ಆಫ್ ವೇಕೆನ್ಸಿ ಕೊಟ್ಟಿದ್ದಾರೆ, ಆಮೇಲೆ ಡೇಟ್ ಕೌಂಟಿಂಗು, ಕ್ಯಾಂಡಿಡೇಟ್ ಎಲಿಜಿಬಿಲಿಟಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ರೈಲ್ವೇದಲ್ಲಿ ಇರ್ತಕ್ಕಂಥ ನೇಮಕಾತಿ ಅಂದರೆ 2023/1/1/2023 ಆಗಿರ್ತದೆ. ಇಲ್ಲಿ ಎನಿ ಪರ್ಮನೆಂಟ್ ಆರ್ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಟೆಂಪ್ರರಿ ಗ್ರೂಪ್ ಸಿ ಹುದ್ದೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೆಕ್ಸ್ಟು ಆರ್ಮಡ್ ಫೋರ್ಸ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. 1/7/2023/1/7/2024 ಕೊಟ್ಟಿದ್ದಾರೆ. ಇದು ಗ್ರೂಪ್ ಸಿ ಹುದ್ದೆಗಳಾಗಿವೆ. ಇಲ್ಲಿ ಇವರಿಗೆ 18,000/56,900 ರೂಪಾಯಿ ಪರ್ಮೆಂಟ್ ಸ್ಯಾಲರಿ ಇರುತ್ತೆ. ಎಜುಕೇಷನ್ ಬಂದುಬಿಟ್ಟು
ಗ್ರೂಪ್ ಸಿ ಎಂಪ್ಲಾಯ್ಮೆಂಟ್ ಆಫ್ ದಿ ಗ್ರೇಡ್ ಸಿ ಮಲ್ಟಿ ಟಾಸ್ಕಿಂಗ್ ಅಂತ ಕೊಟ್ಟಿದ್ದಾರೆ. ಟ್ವೆಲ್ತ್ ಪಾಸ್ ಆಗಿರೋದು ಅಂತ ಕೊಟ್ಟಿದ್ದಾರೆ. ಪಿ ಯು ಸಿ ಪಾಸ್ ಅವ್ರು ಅಪ್ಲೈ ಮಾಡ್ಬೋದು. ಇನ್ನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ಲಿ ಇಲ್ಲಿ ಕೂಡ ಮಲ್ಟಿ ಟಾಸ್ಕಿಂಗ್ ಹುದ್ದೆಗಳಿವೆ. 100 ಪಾಸ್ ಆಗಿರೋದನ್ನು ಕೊಟ್ಟಿದ್ದಾರೆ. ಇದು ಗ್ರೂಪ್ ಸಿ ಹುದ್ದೆಗಳಾಗಿವೆ. ಪ್ರತಿಯೊಂದು ಹುದ್ದೆಗಳಲ್ಲಿ ಗ್ರೂಪ್ ಸಿ ಹುದ್ದೆಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಮತ್ತು ಎಜುಕೇಷನ್ ಕೊಟ್ಟಿದ್ದಾರೆ. ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅದಕ್ಕಿಂತ ಮುಂಚೆ ಸರಿಯಾಗಿ ನೋಟಿಸ್ ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಆ್ಯಪ್ ಇವಾಗ ಅಪ್ಲೈ ಮಾಡಿ ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ನೀವು ಫಸ್ಟಿಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು SSC ಆಫೀಸಿಯಲ್ ವೆಬ್ಸೈಟ್ ಆಗಿರ್ತದೆ. ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಬೇಸಿಕ್ ಡೀಟೇಲ್ಸು, ಅಪ್ಲಿಕೇಶನ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸು, ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಇದು ರಿಜಿಸ್ಟರ್ ಆದ ನಂತರ ಮತ್ತೆ ನೀವು ಹೊಳೆ ಬಂದು ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆ. ಅಲ್ಲಿ ಬಂದು ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಇಲ್ಲಿರ್ತಕ್ಕಂಥ ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಇದೆಲ್ಲ ಲಿಂಕನ್ನು ಇದೇ ವೀಡಿಯೋ ಕಡೆ ಕೊಟ್ಟಿದ್ದೀನಿ. PDF ಲಿಂಕನ್ನು ವಾಟ್ಸಪ್ ಗ್ರೂಪಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ನಿಮಗೆ ಈ ಮಾಹಿತಿ ಇಷ್ಟಾಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.